ಸರ್ಕಾರ ಇಲಾಖೆಗಳಿಗೆ ಕೋಟಿ ಕೋಟಿ ಅನುದಾನ ಖರ್ಚು ಮಾಡಿ ಐತ ಇಲಾಖೆಗಳಿಗೆ ಅನುದಾನವನ್ನ ಕೊಡುತ್ತದೆ ಅದೇ ರೀತಿ ಪಶುಸಂಗೋಪನಾ ಇಲಾಖೆಯಲ್ಲೂ ಕೂಡ ಕೋಟಿ ಕೋಟಿ ಅನುದಾನವನ್ನ ವೆಚ್ಚ ಮಾಡಿ ರೈತರಿಗೆ ಅನುಕೂಲವಾಗಲಿ ಎಂದು ಅನೇಕ ಯೋಜನೆಗಳನ್ನು ರೂಪಿಸುತ್ತದೆ ಇತ್ತ ಔಷಧಿಗಳನ್ನು ಪೂರೈಕೆ ಮಾಡುತ್ತದೆ ಆದರೆ ಪಶುಸಂಗೋಪನಾ ಇಲಾಖೆಯ ಔಷಧಿಗಳು ಖಾಸಗಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಲಭ್ಯವಾಗಿದ್ದು ಇತ್ತ ಸ್ಥಳೀಯ ತಹಸೀಲ್ದಾರ್ ದಿಢೀರ್ ದಾಳಿ ಮಾಡಿದ ನಂತರ ಖಾಸಗಿ ಮೆಡಿಕಲ್ ಒಂದನ್ನು ಸೀಜ್ ಮಾಡಲಾಗಿದೆ ಆದರೆ ಪಶು ಔಷಧಿ ಅಂಗಡಿಯಾಗಿರುವ ಖಾಸಗಿ ಮೆಡಿಕಲ್ ಅಂಗಡಿಯಲ್ಲಿ ಸರ್ಕಾರಿ ಯೋಜನೆಗಳಲ್ಲಿ ಲಭ್ಯವಾಗಿರುವ ಔಷಧಿಗಳು ಸಿಕ್ಕಿದ್ದು ಈಗ ಅಂಗಡಿ ಸೀಜ್ ಆಗಿದ್ದು ಇತ್ತ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕಳೆದ ಎರಡು ದಿನಗಳಿಂದ ಪಶುಸಂಗೋಪನಾ ಇಲಾಖೆಯ ಅವ್ಯವಹಾರದ ವಿರುದ್ಧ ಹೋರಾಟಕ್ಕೂ ಕೂಡ ಸಾರ್ವಜನಿಕರು ಮುಂದಾಗಿದ್ರು ಇನ್ನು ಬಳ್ಳಾರಿಯ ಜಿಲ್ಲಾ ಡಿಡಿ ಕೃಷ್ಣ ನಾಯಕ್ ಅವರು ಧರಣಿ ಸ್ಥಳಕ್ಕೆ ಆಗಮಿಸಿ ಎಲ್ಲರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳುತ್ತೇನೆ ಯಥಾ ತಪ್ಪು ಮಾಡಿದವರ ವಿರುದ್ಧ ಶಿಕ್ಷೆಯಾಗುತ್ತದೆ ಎಂದು ಈಗಾಗಲೇ ಹೇಳಿದ್ದಾರೆ ಯಥಾ ವೈದ್ಯಾಧಿಕಾರಿ ದೇವಗಿರಿಯನ್ನ ಅಮಾನತು ಮಾಡುತ್ತೇನೆ ಇನ್ನು ಅವರನ್ನ ಸಂಪೂರ್ಣವಾದ ತನಿಖೆಯನ್ನು ಮಾಡುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಧರಣಿ ನಡೆಯುವ ಸ್ಥಳಕ್ಕೆ ಡಿಡಿಯವರು ಆಗಮಿಸಿದ್ದು ಸ್ಥಳೀಯರಲ್ಲಿ ಒಂದಷ್ಟು ಸಂತಸ ಮೂಡಿಸಿದೆ ಯಥಾ ನ್ಯಾಯಕ್ಕಾಗಿ ಹೋರಾಟ ಮಾಡುವುದರ ವಿರುದ್ಧ ಅನೇಕ ಸಂಚುಗಳು ನಡೆದರೂ ಕೂಡ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡುತ್ತೇವೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ.